ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ಸ್ಫೋಟಕ ಮಾಹಿತಿಗಳನ್ನು ಹೊರಗೆಡೆದಿದ್ದಾರೆ. ಇದೆಲ್ಲದರ ಹಿಂದೆ ಷಡ್ಯಂತ್ರ ಇದೆ, ಅದರ ಹಿಂದಿರುವಂತಹ ಮಹಾನ್ ನಾಯಕ ಒಬ್ಬ ಇದ್ದಾನೆ ಎಂದು. ಆ ಮಹಾನ್ ನಾಯಕನ ವಿರುದ್ಧ ಕಂಪ್ಲೇಂಟ್ ಈಗ ಫಿಕ್ಸ್. ರಮೇಶ್ ಜಾರಕಿಹೊಳಿ ಕೊಡ್ತಾರಂತೆ ದೂರು. ಇವತ್ತೇ ದೂರು ದಾಖಲಿಸಲಿದ್ದಾರೆ ರಮೇಶ್ ಜಾರಕಿಹೊಳಿ. ತಮ್ಮ ವಿರುದ್ಧ ಷಡ್ಯಂತ್ರ ಅಂತ ಜಾರಕಿಹೊಳಿ ದೂರು ಕೊಡಲಿದ್ದಾರೆ. ಎರಡು ಅಪಾರ್ಟ್ಮೆಂಟ್ ಗಳಲ್ಲಿ ಷಡ್ಯಂತ್ರ ನಡೆದಿದೆ ಎಂದಿದ್ದಾರೆ ಜಾರಕಿಹೊಳಿ. ಜೊತೆಗೆ ಇದೆಲ್ಲದರ ಹಿಂದೆ ಒಬ್ಬ ಮಹಾನ್ ನಾಯಕ ಇದ್ದಾನೆ ಎಂದು. ಆ ಮಹಾನ್ ನಾಯಕನ ವಿರುದ್ಧ ಇವತ್ತೇ ದೂರು ದಾಖಲಿಸಲಿದ್ದಾರೆ ಜಾರಕಿಹೊಳಿ. ತಮ್ಮ ವಿರುದ್ಧ ಷಡ್ಯಂತ್ರ ಅಂತ ಜಾರಕಿಹೊಳಿ ಕೆಲವೇ ಕ್ಷಣಗಳಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ಕೊಡಲಿದ್ದ. ಕಬ್ಬನ್ ಪಾರ್ಕ್ ಠಾಣೆಗೆ ದೂರು ನೀಡಲಿದ್ದಾರೆ ರಮೇಶ್ ಜಾರಕಿಹೊಳಿ. ಎರಡು ಅಪಾರ್ಟ್ಮೆಂಟ್ ಗಳಲ್ಲಿ ಷಡ್ಯಂತ್ರ ನಡೆದಿದೆ. ಇದೆಲ್ಲದರ ಹಿಂದೆ ಒಬ್ಬ ಮಹಾನ್ ನಾಯಕ ಇದ್ದಾನೆ ಎಂದು ಜಾರಕಿಹೊಳಿ. ಸೀನಿಯರ್ ಜಿಲ್ಲಾ ಮುಸ್ಕೂಮ್ ಲಾಯರ್ ಬರ್ತಾರ ಸಾಯಂಕಾಲ, ಅವರು ನಾ ಕುಡುಗ ಕಂಪ್ಲೇಂಟ್ ಕೊಡೋದು ನೂರು ಕುಣಿಸಿದ್ದ. ಆದ್ರೆ ಇವತ್ತು ಮಾಡ್ತು ನಾನೇ ಮಾಡ್ತು ನಾಡ್ದು ಗೊತ್ತಿಲ್ಲ. ಹಾ, ಗಡಬಡಿಲ್ಲ, ಯಾಕಂದ್ರೆ ಒಂದು ಸರ್ ಕೊಟ್ಟು ಅಂದ್ರೆ ಪರ್ಫೆಕ್ಟ್ ಕೊಡ್ಬೋದು. ಇಲ್ಲ, ನಾವು ಒಂದು ಅಂತಿಮ ತೀರ್ಮಾನ ಬಂದಿದ್ವು ಎಲ್ಲ ನಮ್ಮ ಕುಟುಂಬದವರು. ನಮ್ಮ ಪಕ್ಷ ನಾಯಕರ ಬಗ್ಗೆ ಚರ್ಚೆ ಮಾಡಿ ಬಾಲ್ಸಿ ಮಾತಾಡ್ತಾನ. ಇಬ್ಬರು ಸೀನಿಯರ್ ಜಿಲ್ಲಾ ಮುಸ್ಕೂಮ್ ಲಾಯರ್ ಬರ್ತಾರ ಸಾಯಂಕಾಲ, ಅವರು ನಾ ಕುಡುಗ ಕಂಪ್ಲೇಂಟ್ ಕೊಡೋದು ನೂರು ಕುಣಿಸಿದ್ದ. ಆದ್ರೆ ಇವತ್ತು ಮಾಡ್ತು ನಾನೇ ಮಾಡ್ತು ನಾಡ್ದು ಗೊತ್ತಿಲ್ಲ. ಹಾ, ಗಡಬಡಿಲ್ಲ, ಯಾಕಂದ್ರೆ ಒಂದು ಸರ್ ಕೊಟ್ಟು ಅಂದ್ರೆ ಪರ್ಫೆಕ್ಟ್ ಕೊಡ್ಬೋದು. ಇಲ್ಲ, ನಾವು ಒಂದು ಅಂತಿಮ ತೀರ್ಮಾನ ಬಂದಿದ್ವು ಎಲ್ಲ ನಮ್ಮ ಕುಟುಂಬದವರು. ನಮ್ಮ ಪಕ್ಷ ನಾಯಕರ ಬಗ್ಗೆ ಚರ್ಚೆ ಮಾಡಿ ಬಾಲ್ಸಿ ಮಾತಾಡ್ತಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.